ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ಸ್ ಆನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ವೀಡಿಯೋದಲ್ಲಿ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಈ ರೀತಿಯ ಒಂದು ಫೋಟೋನ ಯಾವ ರೀತಿಗೆ ಮೊಬೈಲ್ನಲ್ಲಿ ಎಡಿಟ್ ಮಾಡೋದು ಅಂತ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತೀನಿ. ಅದಕ್ಕೆ ನಮ್ಮ ಮುಂಚೆ ನೀವು ನಮ್ಮ ಚಾನಲ್ನ ಇದ್ರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಕ್ಲಿಕ್ ಅಂತಾರಂತ ರೈಟ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಫ್ರೀಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರೆ ನಾವು ಮುಂದಿನ ಎಲ್ಲ ವೀಡಿಯೋಗಳ ಅಪ್ಡೇಟ್ಸ್ ನಿಮಗೆ ಬರುತ್ತೆ, ನೀವು ಆ ಒಂದು ಮೊದಲ ವೀಡಿಯೋನ ನೋಡ್ಬೋದಾಗಿರುತ್ತೆ. ಫ್ರೆಂಡ್ಸ್, ಬನ್ನಿ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ಹಾಗೆ ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಬನ್ನಿ ಶುರು ಮಾಡೋಣ. ಹೈ ಫ್ರೆಂಡ್ಸ್, ಇದಕ್ಕೋಸ್ಕರ ನೀವು ಸ್ನಾಪ್ಸೀಡ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಮೊಬೈಲ್ನಲ್ಲಿ ಒಂದು ಸ್ನಾಪ್ಸೀಡ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಸ್ನಾಪ್ಸೀಡ್ ಅಪ್ಲಿಕೇಶನ್ನ ಯೂಸ್ ಮಾಡೋದು ಹೇಗೆ ಅಂತ ಒಂದು ಟ್ಯುಟೋರಿಯಲ್ನ ಮಾಡಿದ್ದೆ, ಬೇಸಿಕ್ ಟ್ಯುಟೋರಿಯಲ್ನ. ಆ ಒಂದು ವೀಡಿಯೋ ನಿಮ್ಮ ಏನು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ನೋಡ್ಕೊಳ್ಳಿ. ಇವಾಗ ಇಲ್ಲಿ ಪ್ಲಸ್ ಏನು ಕಾಣ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮ್ಮೊಂದು ಗ್ಯಾಲರಿಯಲ್ಲಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಗ್ಯಾಲರಿ ಓಪನ್ ಆದಾಗ ನಿಮಗೆ ಬೇಕಾದ ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾವ ಒಂದು ಫೋಟೋನ ಎಡಿಟ್ ಮಾಡ್ತಿದ್ರೆ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಇವಾಗ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ನೀವು ಇಲ್ಲಿ ಏನು ಮಾಡಬೇಕಾದ್ರೆ ಕೆಳಗೆ ನಿಮಗೆ ಟೂಲ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿರ್ಬೋದು, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಟ್ಯೂನ್ ಇಮೇಜ್ ಅಂತ ಕಾಣ್ತಾ ಇದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಕ್ಲಿಕ್ ಮಾಡಿದಾಗ ಈ ಒಂದು ಫೋಟೋ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಮೇಲೆ ಸ್ಕ್ರೋಲ್ ಮಾಡಬೇಕಾಗತ್ತೆ. ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಯಾಚುರೇಷನ್ ಕಾಣ್ತಾ ಇದೆ. ಫ್ರೆಂಡ್ಸ್, ಸ್ಯಾಚುರೇಷನ್ಗೆ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನೀವು ಇಲ್ಲಿ ಸ್ಯಾಚುರೇಷನ್ನ ಒಂದು +30 ಸೆಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮೊಂದು ಫೋಟೋಗೆ ತಕ್ಕಂತೆ ಈ ಒಂದು ಸ್ಯಾಚುರೇಷನ್ನ ನೀವು ಜಾಸ್ತಿ ಮಾಡಬೇಕಾಗತ್ತೆ. ಹಾಗೆ ಕೆಳಗೆ ಬಂದರೆ ಸ್ವೈಪ್ ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಆ್ಯಂಬಿಯನ್ಸ್ ಬರುತ್ತೆ. ಆ್ಯಂಬಿಯನ್ಸ್ನು ಕೂಡ ನೀವು ಇಲ್ಲಿ ಒಂದು +30-35 ಈ ಒಂದು ರೇಂಜಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಟ್ ಮಾಡಿದಾಗ ಈ ಒಂದು ಎಫೆಕ್ಟನ್ನು ನಂತರ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಹೈಲೈಟ್ಸ್ ಅಂತ ಇರುತ್ತೆ, ಮೇಲೆ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ಬಂದರೆ ಹೈಲೈಟ್ಸ್ಗೆ ಬಂದರೆ ಇಲ್ಲಿ ನೀವು ಒಂದು -20 ಇದು ಮೈನಸ್ ಮಾಡಿದ್ರೆ ನಿಮಗೆ ಒಳ್ಳೆ ಒಂದು ಎಫೆಕ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಒಂದು -20-25-30 ಈ ಒಂದು ರೇಂಜಲ್ಲಿ ನೀವು ಇದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ಮೇಲೆ ಬಂದರೆ ವಾಮ್ತ್ ಅಂತ ಇರುತ್ತೆ, ವಾಮ್ತಿಗೆ ಬಂದರೆ ನೀವು -30 ಹಾಕಿ, ಇಲ್ಲ ಈ ರೀತಿಯಾಗಿ ಹಾಕ್ಕೊಂಡ್ರು ಕೂಡ ನಿಮಗೆ ಎಫೆಕ್ಟ್ಸ್ಗಳು ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ನಾನು ಇವಾಗ ಒಂದು 35ನ ಸೆಟ್ ಮಾಡ್ತಾ ಹೋಗ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಎಫೆಕ್ಟೆಲ್ಲ ನಾನು ಆ್ಯಡ್ ಮಾಡಿದ್ದೀನಿ. ನಂತರ ನೀವು ಇಲ್ಲಿ ರೈಟ್ ಮಾರ್ಕ್ ಕಾಣುತ್ತಲ್ಲ ಕೆಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಪ್ಲೈ ಅಂತದು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ರೀತಿಯಾದ ಒಂದು ಎಫೆಕ್ಟ್ಸ್ ಇಲ್ಲಿ ಆ್ಯಡ್ ಆಗುತ್ತೆ. ಆಮೇಲೆ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಫೋಟೋ ಮೇಲೆ, ಫೇಸ್ ಮೇಲಾಗಿರ್ಬೋದು, ಶರ್ಟ್ ಮೇಲಾಗಿರ್ಬೋದು, ಪ್ಯಾಂಟ್ ಮೇಲಾಗಿರ್ಬೋದು, ಎಲ್ಲರ ಮೇಲೆ ಈ ಒಂದು ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಆ ಒಂದು ಎಫೆಕ್ಟನ್ನು ನೀವು ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಮೇಲೆ ನಿಮಗೆ ಒಂದು ಆಪ್ಷನ್ ಇರುತ್ತೆ, ಎಡಿಟ್ ಸ್ಟ್ಯಾಕ್ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಐ ಪಕ್ಕ ನಿಮಗೆ ಇಲ್ಲಿ ಎಡಿಟ್ ಸ್ಟ್ಯಾಕ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ವೀವ್ ಎಡಿಟ್ಸ್ ಅಂತ ಕಾಣುತ್ತೆ. ಇಲ್ಲಿ ನೀವು ಅಪ್ಲೈ ಮಾಡಿದಂಥ ಎಲ್ಲ ಒಂದು ಎಫೆಕ್ಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಟ್ಯೂನ್ ಇಮೇಜ್ಗೆ ಹೋಗಿ ನಾವು ಅಪ್ಲೈ ಮಾಡಿದಂಥ ಎಫೆಕ್ಟ್ ಇಲ್ಲಿ ಇದೆ ನೋಡಿ. ಟ್ಯೂನ್ ಇಮೇಜ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಬ್ರಷ್ ಆಪ್ಷನ್ ಓಪನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಆ ಬ್ರಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ಅಲ್ಲಿ ನಿಮಗೆ ಬರುತ್ತೆ. ನೀವೇನು ಮಾಡಬೇಕಂದ್ರೆ ಇಲ್ಲಿ ಇಂಟು ಮಾರ್ಕ್ ಇರುತ್ತಲ್ಲ, ಅದ್ರ ಪಕ್ಕ ನಿಮಗೆ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇನ್ವರ್ಟ್ ಅಂತ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಹಾಕಿದಂಥ ಎಫೆಕ್ಟ್ ಇಲ್ಲಿ ನಿಮಗೆ ಫೋಟೋ ಮೇಲೆ ತೋರಿಸ್ತಾ ಇರುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಟ್ಯೂನ್ ಇಮೇಜ್ ಅಂತ ಇರುತ್ತಲ್ಲ, ಇದನ್ನು ಜೀರೋ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಜೀರೋ ಮಾಡಿದ್ದೀನಿ. ಜೀರೋ ಮಾಡಿಕೊಂಡು ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಫೋಟೋ ಮೇಲೆ ಅಪ್ಲೈ ಆಗಿರುವಂಥ ಎಲ್ಲ ಒಂದು ಎಫೆಕ್ಟನ್ನು ಇಲ್ಲಿ ನೀವು ರಿಮೂವ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ರಿಮೂವ್ ಮಾಡ್ತಾ ನೀವು ನೋಡ್ತಾ ಇರ್ಬೋದು ಯಾವ ರೀತಿಗೆ ಒಂದು ಎಫೆಕ್ಟ್ ಎಲ್ಲ ರಿಮೂವ್ ಆಗ್ತಾ ಇದೆ ಅಂತ. ಈ ರೀತಿಗೆ ಫೋಟೋ ಮೇಲಿರುವ ಎಫೆಕ್ಟ್ ಎಲ್ಲ ನೀವು ರಿಮೂವ್ ಮಾಡಬೇಕಾಗತ್ತೆ. ಶರ್ಟ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮೊಂದು ಫೇಸ್ ಮೇಲೆ ಆಗಿರ್ಬೋದು, ಫೋಟೋ ಫೇಸ್ ಮೇಲೆ ಇಲ್ಲಿ ಆಗಿರುವಂಥ ಎಫೆಕ್ಟ್ ಎಲ್ಲ ನೀವು ರಿಮೂವ್ ಮಾಡಬೇಕಾಗತ್ತೆ. ನಾನು ಇವಾಗ ರಿಮೂವ್ ಮಾಡಿದ್ದೀನಿ. ನಂತರ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಹಾಗೆ ಇವಾಗ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಮತ್ತೆ ಟೂಲ್ಸ್ಗೆ ಹೋಗಬೇಕಾಗತ್ತೆ. ಟೂಲ್ಸ್ಗೆ ಹೋಗಿ ಇಲ್ಲಿ ನಿಮಗೆ ಡೀಟೇಲ್ಸ್ ಅಂತ ಕಾಣುತ್ತೆ. ಡೀಟೇಲ್ಸ್ಗೆ ಹೋಗಿ ನೀವು ಇಲ್ಲಿ ಸ್ಟ್ರಕ್ಚರ್ಗೆ ಹೋಗಬೇಕಾಗತ್ತೆ. ಸ್ಟ್ರಕ್ಚರ್ಗೆ ಹೋಗಿ ನೀವು ಒಂದು +50 ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸ್ಟ್ರಕ್ಚರ್ನ. ಹಾಗೆ ಮತ್ತೆ ಕೆಳಗೆ ಶಾರ್ಪ್ನಿಂಗ್ ಅಂತ ಇರುತ್ತೆ, ಇದ್ರ ಮೇಲೆ ಬಂದು ನೀವು ಒಂದು +40-50 ಶಾರ್ಪ್ನಿಂಗನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ಇವಾಗ ಸೆಲೆಕ್ಟ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಫೋಟೋ ಮೇಲೆಲ್ಲ ಶಾರ್ಪ್ನಿಂಗ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ನೀವಿಲ್ಲಿ ಮೇಲೆ ಎಡಿಟ್ ಸ್ಟ್ಯಾಕ್ಗೆ ಹೋಗಿ ಅಲ್ಲಿ ಮತ್ತೆ ವೀವ್ ಎಡಿಟ್ಸ್ ಅಂತ ಇರುತ್ತೆ, ಇಲ್ಲಿಗೆ ಹೋಗಬೇಕಾಗತ್ತೆ. ಡೀಟೇಲ್ಸ್ಗೆ ಹೋಗಿ ಇಲ್ಲಿ ನೀವು ಬ್ರಷ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನೀವು ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡಬೇಕಾದ್ರೆ ಇದೊಂದು ಇಂಟು ಮಾರ್ಕ್ ಪಕ್ಕ ಇರುತ್ತಲ್ಲ ಇನ್ವರ್ಟ್ ಅಂತ, ಇದನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿದಾಗ ನೀವು ಹಾಕಿರುವಂಥ ಎಫೆಕ್ಟಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ಇದನ್ನು ಡೀಟೇಲ್ಸ್ನ ಜೀರೋ ಮಾಡ್ಕೋಬೇಕಾಗತ್ತೆ. ಜೀರೋ ಮಾಡಿ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಗೆ ರಿಮೂವ್ ಆಗ್ತಾ ಇದೆ ಅಂತ. ಫೇಸ್ ಮೇಲಿರುವಂಥ ಎಲ್ಲ ಅಪ್ಲೈ ಆಗಿರುವ ಎಫೆಕ್ಟ್ ಎಲ್ಲ ರಿಮೂವ್ ಆಗ್ತಾ ಇದೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ರಿಮೂವ್ ಮಾಡ್ಕೊಳ್ಳಿ ಫುಲ್ಲು.
ಫ್ರೆಂಡ್ಸ್, ಇವಾಗ ನಾನು ರಿಮೂವ್ ಮಾಡಿದ್ದೀನಿ. ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹಾಗೆ ಇವಾಗ ಎಫೆಕ್ಟ್ ಎಲ್ಲ ರಿಮೂವ್ ಆಗಿದೆ, ಫೋಟೋ ಮೇಲೆ ಇರುವಂಥ ಎಫೆಕ್ಟ್. ನಂತರ ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಬರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಲೆನ್ಸ್ ಬ್ಲರ್ ಅಂತ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದರಿಂದ ಏನು ಉಪಯೋಗ ಅಂದರೆ ಹಿಂದ್ಗಡೆ ಇರುವಂತಹ ಒಂದು ಬ್ಯಾಕ್ಗ್ರೌಂಡನ್ನ ಬ್ಲರ್ ಮಾಡ್ಕೋಬೋದು. ಅದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ಇಲ್ಲಿ ಬ್ಲರ್ ಸ್ಟ್ರೆಂತ್ ಕೂಡ ನಿಮಗೆ ಇಲ್ಲಿರುತ್ತೆ, ಎಷ್ಟು ಬೇಕಷ್ಟು ಸ್ಟ್ರೆಂತನ್ನು ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಾನು ಲೈಟಾಗಿ ಒಂದು 20 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಫೇಸ್ ಮೇಲೆಲ್ಲ ಬ್ಲರ್ ಆ್ಯಡ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ನೀವು ಎಡಿಟ್ ಸ್ಟ್ಯಾಕ್ಗೆ ಹೋಗ್ತಾ ಇದ್ದೀನಿ. ಎಡಿಟ್ ಸ್ಟ್ಯಾಕ್ಗೆ ಹೋಗಿ ವ್ಯೂ ಎಡಿಟ್ಸ್ಗೆ ಹೋಗಿ, ಇವಾಗ ಲೆನ್ಸ್ ಬ್ಲರ್ನು ಕೂಡ ಅದೇ ರೀತಿಯಾಗಿ ಬ್ರಷ್ ಮಾಡೋದಲ್ಲ, ಅದೇ ರೀತಿಯಾಗಿ ಬ್ರಷ್ ಮಾಡ್ತಾ ಇದ್ದೀನಿ ನಾನು. ನೀವು ನೋಡ್ಕೊಳ್ಳಿ, ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಎಲ್ಲ ಕೂಡ ನಾನು ರಿಮೂವ್ ಮಾಡ್ಕೊಂಡಿದ್ದೇನೆ. ನಂತರ ಇವಾಗ ನೀವು ಏನು ಮಾಡಬೇಕಂದ್ರೆ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಇಲ್ಲಿ ನೀವು ಟೆಕ್ಸ್ಟ್ ಅಂತ ಇರುತ್ತೆ, ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ ಒಂದು ಟೆಕ್ಸ್ಟ್ ಮೇಲೆ. ನೀವು ಯಾವ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು, ಇಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇವಾಗ KTZ ಎಡಿಟ್ಸ್ ಅಂತ ಹಾಕ್ತಾ ಇದ್ದೇನೆ. ಇದನ್ನು ಈ ರೀತಿಯಾಗಿ ನೀವು ಸ್ಮಾಲ್ ಸೈಜ್ಗೆ ಮಾಡ್ಕೊಂಡು ನಿಮಗೆ ಬೇಕಾದ ಒಂದು ಜಾಗದಲ್ಲಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ಮೇಲೆ ಆ್ಯಡ್ ಮಾಡ್ತೇನೆ. ನೀವು ಇಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಇವಾಗ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ ಟೆಕ್ಸ್ಟ್ನ. ನಂತರ ನೀವು ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಬಲ್ ಎಕ್ಸ್ಪೋಜರ್ಗೆ ಹೋಗಬೇಕಾಗತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಓಪನ್ ಇಮೇಜ್ ಅಂತ ಇದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಲೈಟನ್ನು ಇಲ್ಲಿ ಹಾಕ್ಬೇಕಾಗತ್ತೆ. ಇದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಡಿಫಾಲ್ಟಾಗಿ ಇಲ್ಲಿ ಲೈಟನ್ನು ಡಾರ್ಕನ್ನು ಎಲ್ಲ ನಿಮಗೆ ಬ್ಲೆಂಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದು ಒಪ್ಯಾಸಿಟಿ ಆಗಿರುತ್ತೆ, ಒಪ್ಯಾಸಿಟಿಗೆ ಬಂದು ಇಷ್ಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಒಂದು 40-15 ಒಪ್ಯಾಸಿಟಿನ ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ತಾ ಇರೋಲ್ಲ, ಈ ರೀತಿಯಾಗಿ ಒಂದು ಫೋಟೋ ಎಡಿಟ್ ಆಗಿದೆ ಫ್ರೆಂಡ್ಸ್. ಈ ಒಂದು ಫೋಟೋವನ್ನು ನೀವು ಸೇವ್ ಮಾಡೋದ್ರೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಈ ಒಂದು ಇಮೇಜ್ ಬಂದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಹಾಗಿದ್ದರೆ ಮತ್ತಷ್ಟು ವೀಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.